ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಭಗತ್ ಕ್ರಾಂತಿ ಸೇನೆ ವತಿಯಿಂದ ವಿಜಯ ದಿವಸ ಅನ್ನು ಆಚರಿಸಲಾಯಿತು. ತುಮಕೂರಿನ ವಿಶ್ವವಿದ್ಯಾನಿಲಯ ಮುಂಭಾಗ ಭಗತ್ ಕ್ರಾಂತಿ ಸೇನೆ ವತಿಯಿಂದ ವಿಜಯ ದಿವಸವನ್ನು ಆಚರಿಸಲಾಯಿತು. ಶಾಸಕ ಜ್ಯೋತಿಗಣಿ ಸೇರಿದಂತೆ ಭಗತ್ ಕ್ರಾಂತಿ ಸೇನೆ ಪ್ರಮುಖರು ಯುದ್ಧದಲ್ಲಿ ಮಾಡಿದ ಯೋಧರಿಗೆ ಮತ್ತು ಹುತಾತ್ಮರಾದ ಪೊಲೀಸರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಹುತಾತ್ಮರಾದ ಯೋಧರು ಪೊಲೀಸರಿಗೆ ನೈತಿಕ ಬೆಂಬಲ ನೀಡುವ ಜೊತೆಗೆ ಆತ್ಮಸ್ಥೈರ್ಯ ತುಂಬಲು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ಭಗತ್ ಕ್ರಾಂತಿ ಸೇನೆಯ ಬಾಳಾರಾಧ್ಯ ಪ್ರಶಾಂತ್ ರಾಧಾಕೃಷ್ಣ ತಿಳಿಸಿದರು. ಭಗತ್ ಕ್ರಾಂತಿ ಸೇನೆ ತುಮಕೂರು ವತಿಯಿಂದ ಇವತ್ತು ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮವನ್ನು ಆಚರಿಸಿದ್ದೀವಿ. ಕ್ರಾಂತಿ ಸೇನೆ ವತಿಯಿಂದ ಸುಮಾರು 16-17 ವರ್ಷದಿಂದ ವಿಜಯ ದಿವಸ್ ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡ್ಬಂದಿದ್ವಿ. ಏನು ನಮಗೆ ಈ ದೇಶ ದಾಸಿಗೆ ಒಳಗಾಗಿತ್ತು. 1947 ಸ್ವತಂತ್ರ ಬಂದಂಥ ಸಂದರ್ಭದಿಂದ ಇಲ್ಲಿವರೆಗೂ ಏನು ಯುದ್ಧಗಳಾಗಿದ್ದಾವೆ ಅಲ್ಲಿ ನಮ್ಮ ದೇಶಕ್ಕಾಗಿ ಹುತಾತ್ಮರಾದಂಥ ಯೋಧರಿಗೆ ಹಾಗೂ ಆಂತರಿಕ ಭದ್ರತೆಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಪೊಲೀಸ್ ಅಧಿಕಾರಿಗಳು ಹಾಗೂ ಅವರೇನು ಹುತಾತ್ಮರಾಗಿದ್ದಾರೆ ಅವ್ರಿಗೆಲ್ಲ ಒಂದು ನೈತಿಕ ಬೆಂಬಲ ಸೂಚಿಸಬೇಕು, ಆತ್ಮಸ್ಥೈರ್ಯ ತುಂಬಿಸ್ಬೇಕು. ತುಂಬುವಂಥ ಹೆಮ್ಮೆಯ ಕಾರ್ಯಕ್ರಮವನ್ನು ಭಗತ್ ಕ್ರಾಂತಿ ಸೇನೆ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದೆ. ಅದರ ಅಂಗವಾಗಿ ಪ್ರತಿ ವರ್ಷ ವೀರ ಯೋಧ ಅಂತಕ್ಕಂಥ ಒಂದು ಬಿರುದನ್ನು ಒಬ್ಬ ಯೋಧರಿಗೆ, ಮಾಜಿ ಯೋಧರಿಗೆ ಕೊಡ್ತಾ ಬರ್ತಾ ಇದ್ವಿ. ಅದೇ ರೀತಿ ಈ ವರ್ಷದ ಬಿರುದವನ್ನು ನಮ್ಮ ವೆಂಕಟರಮಣ ಸ್ವಾಮಿ ಅಂತೇಳ್ಬಿಟ್ಟು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ಯೋಧರಿಗೆ, ಭಾರತೀಯ ಸೇನೆಯ ಮಾಜಿ ಯೋಧರಿಗೆ ನಾವು ಇವತ್ತು ವೀರ ಯೋಧ ಬಿರುದನ್ನು ಕೊಟ್ಟು ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ. ಕೊರೋನಾ ಮಹಾಮಾರಿ ಬಂದಿರೋದ್ರಿಂದ ನಾವು ವಿದ್ಯಾರ್ಥಿಗಳನ್ನ ಸೆಳಿತಾ ಇದ್ವಿ, ಯುವಕರನ್ನ, ಸಾವಿರಾರು ಯುವಕರನ್ನ ಸೆಳೆದ. ಪ್ರತಿ ವರ್ಷ ವೀರ ಯೋಧರಿಗೆ ಬಿರುದು ನೀಡುತ್ತಿದ್ದು ಈ ವರ್ಷ ಮಾಜಿ ಯೋಧರಾದ ವೆಂಕಟ ಸ್ವಾಮಿರವರಿಗೆ ವೀರ ಯೋಧ ಬಿರುದು ನೀಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಂಚನ ದೊರೆಯ ಬಾಳಾರಾಧ್ಯ, ಚೇತನ್, ರಾಧಾಕೃಷ್ಣ, ಪ್ರಶಾಂತ್, ಅಭಿನ್, ಪುನೀತ್, ಹನುಮಂತ್, ರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಶ್ರಾವಣ ಮಾಸದ ಮೊದಲನೇ ಶನಿವಾರ ಪ್ರಯುಕ್ತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಅಲಂಕಾರಗಳನ್ನು ಮಾಡಲಾಯಿತು. ಶ್ರಾವಣ ಮಾಸದ ಮೊದಲನೇ ಶನಿವಾರದ ಪ್ರಯುಕ್ತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಅಲಂಕಾರಗಳನ್ನು ಮಾಡಲಾಗಿತ್ತು. ತುಮಕೂರಿನ ವಿವಿಧೆಡೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಗಳಲ್ಲಿ ಬೆಳಗಿನಿಂದಲೇ ಸ್ವಾಮಿಗೆ ವಿಶೇಷ ಪೂಜಾ ಅಲಂಕಾರವನ್ನು ಮಾಡಲಾಗಿತ್ತು. ನಂದನ ಶ್ರೀ ಶನಿದೇವರ ಪೂಜಿಸುವ ಬನ್ನಿ, ಶುಭ ಶನಿವಾರ ಶ್ರೀ ಶನಿದೇವರ ಪೂಜಿಸುವ ಬನ್ನಿ. ಎಳ್ಳು ಭಕ್ತಿಯ ದೀಪವ ಹಚ್ಚಿ ಶನಿದೇವರ ಪಾದವ ಸ್ಮರಿಸುವ ಬನ್ನಿ. ಸೂರ್ಯನಂದನ ಶ್ರೀ ಶನಿದೇವರ ಪೂಜಿಸುವ ಬನ್ನಿ, ಶುಭ ಶನಿವಾರ ಶ್ರೀ ಶನಿದೇವರ ಪೂಜಿಸುವ ಬನ್ನಿ. ನಾಗರ ಪಂಚಮಿ ಹಾಗೂ ಶ್ರಾವಣ ಮಾಸದ ಪ್ರಯುಕ್ತ ಭಕ್ತಾದಿಗಳು ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಪುನೀತರಾದರು. ತಿಪ್ಪಟೂರಿನ ಸರ್ಕಾರಿ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರ ಸಂಘವು ಪತ್ರ ಚಳುವಳಿ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟಿಸಿತು. ಅತಿಥಿ ಉಪನ್ಯಾಸಕರಿಗೆ ಉದ್ಯೋಗ ಭದ್ರತೆ ನೀಡುವ ಜೊತೆಗೆ ಸರ್ಕಾರದ ಬೇರೆ ಯಾವುದೇ ಇಲಾಖೆಯಲ್ಲಾದರೂ ನಮ್ಮ ಸೇವೆಯನ್ನು ವಿಲೀನಗೊಳಿಸಬೇಕೆಂದು ಒತ್ತಾಯಿಸಿ ತಿಪ್ಟೂರು ಸರ್ಕಾರಿ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರ ಸಂಘವು ಪತ್ರ ಚಳುವಳಿ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿ ಒತ್ತಾಯಿಸಿತು. ನಗರದ ಅಂಚೆ ಕಚೇರಿಯ ಬಳಿ ಅತಿಥಿ ಉಪನ್ಯಾಸಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಪತ್ರ ಬರೆಯುವ ಮೂಲಕ ಪ್ರತಿಭಟನೆ ನಡೆಸಿದರು. ಇನ್ನು ಈ ವೇಳೆ ಸಂಘದ ಸಂಯೋಜಕ ಡಾಕ್ಟರ್ ಎಲ್ ಎನ್ ವೆಂಕಟೇಶ್ ಮಾತನಾಡಿ, ಸರ್ಕಾರಗಳು ನಮ್ಮನ್ನು ಅತಿ ಕನಿಷ್ಠ ಬೆಲೆಗೆ ದುಡಿಸಿಕೊಂಡು ಬಂದಿದ್ದು ಈಗ ಕೊರೋನಾ ಸಮಯದಲ್ಲಾದರೂ ನಮಗೆ ಆಸರೆಯಾಗಬೇಕಿದ್ದ ಸರ್ಕಾರ ನಮ್ಮನ್ನು ಕಡೆಗಣಿಸುತ್ತಿದೆ. ಈಗ COVID-19 ನಿಂದ ನಮ್ಮ ಬದುಕು ಮೂಲಬಟ್ಟೆಯಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಜೀವನ ನಡೆಸಲು ಸಾಧ್ಯವಾಗದೆ ಸಾಲದ ಸುಳಿಯಲ್ಲಿ ಸಿಲುಕುವಂತಾಗಿದೆ. ಕಾರ್ಯದರ್ಶಿಗಳು, ಆಯುಕ್ತರು ಹಾಗೂ ಶಿಕ್ಷಣ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ MLCಗಳು ಹಾಗೂ ಎಲ್ಲ ಮಾಧ್ಯಮಗಳಿಗೆ ನಾವು ಸುಮಾರು ರಾಜ್ಯದ 14,500 ಅತಿಥಿ ಉಪನ್ಯಾಸಕರು ಈ ಪತ್ರ ಅಭಿಯಾನವನ್ನು ಕೈಗೊಂಡಿದ್ದೀವಿ. ಈಗಾಗಲೇ ವಿವಿಧ ಜಿಲ್ಲೆಗಳಿಂದ ಈ ಒಂದು ಪತ್ರ ಅಭಿಯಾನ ಚಳುವಳಿ ಪ್ರಾರಂಭ ಆಗಿದೆ. ಇಂದು ನಾವು ತಿಪ್ಟೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲ ಅತಿಥಿ ಉಪನ್ಯಾಸಕರು ಈ ದಿನ ನಮ್ಮ ಈ ಪತ್ರ ಚಳುವಳಿಯನ್ನು ಆಯೋಜಿಸಿದ್ವಿ. ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಜಯ ಸಿಗಲಿ. ಈಗಲಾದರೂ ಸರ್ಕಾರ ಈ ನಮ್ಮ ಹೋರಾಟವನ್ನು ಗಮನಿಸಿ ನಮ್ಮೆಲ್ಲರಿಗೂ ಕೂಡ ಸೇವೆ ಕಾಯಂ ಮಾಡಬೇಕು, ನಮ್ಮ
ಪ್ರಬಲವಾದ ಮನವಿ ಏನಪ್ಪ ಅಂದರೆ ನಮಗೆ ಬೇರೆ ಯಾವುದೇ ಸವಲತ್ತು ಕೊಡದಿದ್ರೂ ಪರವಾಗಿಲ್ಲ ನಮ್ಮ ಸೇವೆಯನ್ನು ಕಾಯಂ ಮಾಡಬೇಕು ಇದು ನಾವು ಸರ್ಕಾರಕ್ಕೆ ಮುಂದಿಡ್ತಾ ಇರತಕ್ಕಂತ ಒಂದು ಬೇಡಿಕೆಯಾಗಿದೆ ಧನ್ಯವಾದಗಳು ಇನ್ನು ಈ ಪ್ರತಿಭಟನೆಯಲ್ಲಿ ಅತಿಥಿ ಉಪನ್ಯಾಸಕರಾದ ಜ್ಯೋತಿ ಹೇಮಲತಾ ರವಿಶಂಕರ್ ಬಿಸಿ ಉಮೇಶ್ ಡಾಕ್ಟರ್ ಹರೀಶ್ ಕುಮಾರ್ ಪುಷ್ಪ ಪ್ರತಿಮಾ ಭಾವನ ಆರಾಧ್ಯ ಶಿವಣ್ಣ ನಂದಕುಮಾರ್ ಕಾಂತರಾಜು ಪ್ರಿಯಾ ಮತ್ತಿತರರು ಹಾಜರಿದ್ದರು ಶ್ರೀನಿವಾಸ್ಪುರದಲ್ಲಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ವತಿಯಿಂದ ಔಷಧಿ ಕಿಟ್ಗಳನ್ನು ತಾಲೂಕಿನಾದ್ಯಂತ ನೀಡಲಾಗ್ತಿದೆ ಎಂದು ಡಾಕ್ಟರ್ ಪವನ್ ಕುಮಾರ್ ತಿಳಿಸಿದರು ಸಾಮಾಜಿಕ ಅಂತರ ಮುಖಗವಸು ಶುಭ್ರತೆ ಮುಂಜಾಗ್ರತೆಯಿಂದ ಕೊರೋನಾ ಸೋಂಕನ್ನು ನಮ್ಮಿಂದ ಮತ್ತು ನಮ್ಮ ಕುಟುಂಬಗಳಿಂದ ದೂರ ಬಿಡಬಹುದೆಂದು ಶ್ರೀನಿವಾಸ್ಪುರ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಪವನ್ ಕುಮಾರ್ ತಿಳಿಸಿದರು ಆರೋಗ್ಯ ಇಲಾಖೆ ಹಲವಾರು ಮಾರ್ಗಸೂಚಿಗಳನ್ನು ನೀಡಿದೆ ವಿನಾಕಾರಣ ಸೋಂಕಿನ ಭಯದಿಂದ ದೂರವಿರಿ ಎಂದು ಹೇಳಿದರು ಆರೋಗ್ಯ ಇಲಾಖೆಯು ಆಯುಷ್ ಸಹಯೋಗದೊಂದಿಗೆ ಕೊರೋನಾ ತಡೆಗಾಗಿ ಔಷಧಿಯನ್ನು ನೀಡುತ್ತಿದೆ ಅದನ್ನು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಗಳ ಮುಖಾಂತರ ನೀಡಲಾಗುತ್ತಿದೆ ಔಷಧವು ಮೂರು ವಿಧಗಳಿದ್ದು ಒಂದು ಆಯುರ್ವೇದದ ಸಂಕ್ಷಮ ನಿವಟಿ ಹೋಮಿಯೋಪತಿಯ ಆರ್ಸೆನಿಕಲ್ಪ ಯುನಾನಿ ಸಿದ್ಧೌಷಧ ಆರ್ಕಜೀವ ಹನಿಯನ್ನೊಳಗೊಂಡ ಕಿಟ್ ಅನ್ನು ಕೊರೋನಾ ವಾರಿಯರ್ಸ್ ಫ್ರಂಟ್ಲೈನ್ ನಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿಗೆ ಔಷಧ ನೀಡಲಾಗ್ತಿದೆ ಎಂದು ತಿಳಿಸಿದರು ಅದರೊಂದಿಗೆ ಹಲವಾರು ಆರೋಗ್ಯ ಔಷಧಗಳನ್ನು ತಯಾರಿಸುವ ಕಂಪನಿಗಳು ಟೀಮ್ ಆಧಾರದಲ್ಲಿ ಕಾಸಿ ಕೊಂಡುಕೊಳ್ಳುವ ಇಮ್ಯುನಿಟಿಯನ್ನು ಹೆಚ್ಚಿಸುವ ಔಷಧಿಯನ್ನು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಅದರಲ್ಲಿ ತುಳಸಿ ದಾಲ್ಚಿನ್ನಿ ಕಾಳು ಮೆಣಸು ಮತ್ತು ಶುಂಠಿಯನ್ನು ಸಮ ಪ್ರಮಾಣದಲ್ಲಿ ಒಗ್ಗೂಡಿಸಿದ್ದು ಅದನ್ನು ನೀವೇ ತಯಾರಿಸಿಕೊಂಡು ಕುಡಿಯಬಹುದಾಗಿದೆ ಎಂದು ತಿಳಿಸಿದರು ಈ ತರ ಇಲಾಖೆ ವತಿಯಿಂದ ಎಲ್ಲಾ ಡಿಸ್ಟ್ರಿಕ್ಟ್ಗಳಿಗೆ ಎಲ್ಲಾ ಜಿಲ್ಲೆಗಳಿಗೆ ತಲುಪಿಸಲಾಗಿದೆ ಅದರಲ್ಲೂ ಕೋಲಾರ ಜಿಲ್ಲೆಯಲ್ಲೂ ಅನೇಕ ಇಲಾಖೆಗಳಿಗೆ ತಲುಪಿಸಿದ್ದಾರೆ ಪ್ರಸ್ತುತ ನಾವು ಶ್ರೀನಿವಾಸ್ಪುರ ತಾಲೂಕು ಆಯುರ್ವೇದ ಆಸ್ಪತ್ರೆ ವತಿಯಿಂದ ನಾವು ಇವತ್ತು ಪುರಸಭೆ ಪೌರ ಕಾರ್ಮಿಕರಿಗೆ ಆನಂತರ ತಾಲೂಕಿನ ತಾಲೂಕು ಪಂಚಾಯಿತಿ ವತಿಯಿಂದ ಎಲ್ಲ ತಾಲೂಕು ಪಂಚಾಯಿತಿಗಳಿಗೆ ಪಿಡಿಒಗಳ ಮೂಲಕ ಅಲ್ಲಿರುವಂತಹ ಟಾಸ್ಕ್ ಫೋರ್ಸ್ ಸಮಿತಿಗಳಿಗೆ ಎಲ್ಲ ಸದಸ್ಯರಿಗೆ ಒದಗಿಸಿದ್ದೀವಿ ಹಾಗೆ KSRTCಯ ಎಲ್ಲ ಕಾರ್ಮಿಕರಿಗೂ ಕೂಡ ಮುಂಚೆ ನಾವು ಕಿಟ್ಟನ್ನು ವಿತರಿಸಿದ್ದೇವೆ ಆನಂತರ ಪಿಡಿಒ ಇಲಾಖೆ PWD ಇಲಾಖೆಗಳು ನಾವು ಅದನ್ನು ಕೊಟ್ಟಿದ್ದೀವಿ ಮತ್ತು ಯಾರು ಆರೋಗ್ಯ ಇಲಾಖೆಯಲ್ಲಿ ಇದ್ದಾರೋ ಅವರಿಗೂ ಕೂಡ ಈ ಕಿಟ್ಟನ್ನು ವಿತರಿಸಿದ್ದೇವೆ ಮತ್ತು ಯಾರು ಫ್ರಂಟ್ಲೈನ್ ವರ್ಕರ್ ಆಗಿ ನಮಗೆ ಯಾರು ಅಪ್ರೋಚ್ ಮಾಡಿದ್ರೋ ಅವರಿಗೆ ನಾವು ಔಷಧಿಯನ್ನು ವಿತರಣೆ ಮಾಡಿದ್ದೇವೆ ಶ್ರೀನಿವಾಸ್ಪುರ ಪಟ್ಟಣದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಿಂದ ಕಿಟ್ ವಿತರಣೆ ಮಾಡಲಾಗಿದೆ ಇಲಾಖೆ ವತಿಯಿಂದ ಜಿಲ್ಲೆಯಲ್ಲಿ ಕಿಟ್ಗಳ ವಿತರಣೆ ಮಾಡುತ್ತಿದ್ದು ಅದರಂತೆ ಶ್ರೀನಿವಾಸ್ಪುರ ತಾಲೂಕಿನಾದ್ಯಂತ ವಿತರಣೆ ಮಾಡಲಾಗುತ್ತಿದೆ ಎಂದು ಡಾಕ್ಟರ್ ಪವನ್ ಕುಮಾರ್ ತಿಳಿಸಿದರು ಇನ್ನು ಪುರಸಭೆ ಪೌರ ಕಾರ್ಮಿಕ ಸಿಬ್ಬಂದಿ ತಾಲೂಕು ಪಂಚಾಯತ್ ಮೂಲಕವಾಗಿ ಆಯಾ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಪಿಡಿಒಗಳ ಮೂಲಕ ನೀಡಲಾಗಿದೆ ಅದರೊಂದಿಗೆ ಸಾರ್ವಜನಿಕ ಸಾರಿಗೆಯಾದ KSRTC ಸಿಬ್ಬಂದಿ PWD ಆರೋಗ್ಯ ಇಲಾಖೆಯವರಿಗೆ ಮತ್ತು ಫ್ರಂಟ್ಲೈನ್ ನಲ್ಲಿ ನಮಗೆ ಕೋರಿದವರಿಗೂ ಈ ಕಿಟ್ ತಲುಪಿಸುತ್ತಿದ್ದೇವೆ ಎಂದು ತಿಳಿಸಿದರು ಹರ್ಷವರ್ಧನ್ ನಮೋಗ ನ್ಯೂಸ್ ಶ್ರೀನಿವಾಸ್ಪುರ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ರಮೇಶ್ ನೇತೃತ್ವದಲ್ಲಿ ಅಧಿಕಾರಿಗಳು ಅಂಗಡಿಗಳಿಗೆ ದಿಢೀರ್ ಭೇಟಿ ನೀಡಿ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಪಾಡದ ಅಂಗಡಿಗಳಿಗೆ ದಂಡ ವಿಧಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಮಾರುಕಟ್ಟೆ ಪ್ರದೇಶದ ಅಂಗಡಿಗಳಿಗೆ ದಿಢೀರ್ ಭೇಟಿ ನೀಡಿ ಜಿಲ್ಲಾ ಆರೋಗ್ಯಾಧಿಕಾರಿ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದ ಅಂಗಡಿಗಳಿಗೆ ದಂಡ ವಿಧಿಸಿದರು ಇನ್ನು ಜಿಲ್ಲಾ ಆರೋಗ್ಯಾಧಿಕಾರಿ ರಮೇಶ್ ಅವರ ನೇತೃತ್ವದಲ್ಲಿ ತಾಲೂಕು ತಹಶೀಲ್ದಾರ್ ನಾಗಪ್ರಶಾಂತ್ ಮತ್ತು ನಗರಸಭೆ ಆಯುಕ್ತ ಲೋಹಿತ್ ಅವರು ಮಾರುಕಟ್ಟೆಯಲ್ಲಿ ಕಾರ್ಯಾಚರಣೆ ನಡೆಸಿ ದಂಡ ವಸೂಲಿ ಮಾಡುವ ಜೊತೆಗೆ ಜನರಲ್ಲಿ ಅರಿವು ಮೂಡಿಸಲಾಯಿತು ನಂತರ ಅಮೋಘ ನ್ಯೂಸ್ ನೊಂದಿಗೆ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ರಮೇಶ್ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿನಿತ್ಯ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಮಾಡುತ್ತಿದ್ದೇವೆ ಅಂಗಡಿಗಳ ಬಳಿ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಧರಿಸಿದವರಿಗೆ ಈಗಾಗಲೇ ದಂಡ ಕಟ್ಟುವಂತೆ ಸೂಚಿಸಲಾಗಿದೆ ಮತ್ತೆ ಇಂತಹ ನಿರ್ಲಕ್ಷ್ಯ ತೋರುವ ಅಂಗಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನಮಗೆಲ್ಲರಿಗೂ ಗೊತ್ತಿರುವಂತೆ ಕರೋನಾ ಪ್ರಕರಣಗಳು ದಿನೇ ದಿನೇ ತಾಲೂಕಿನಾದ್ಯಂತ ಹೆಚ್ಚಾಗಿ ಕಂಡು ಬರ್ತಾ ಇರೋದು ಹಾಗೂ ನಗರ ಪ್ರದೇಶಗಳಲ್ಲಿ ಚಿಕ್ಕಬಳ್ಳಾಪುರ ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅದರಿಂದ ಜನರಿಗೆ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಸುಮಾರು 3 ತಿಂಗಳಂತೂ ಸಹ ನಾವು ಅವೇರ್ನೆಸ್ ಕೊಡ್ತಾನೇ ಇದ್ದೀವಿ ಆದರೂ ಸಹ ಜನರು ಅವೇರ್ನೆಸ್ಗೆ ಎಚ್ಚೆತ್ಕೋಬೇಕು ಯಾಕಂದರೆ ತುಂಬ ನಮ್ಮ ಪ್ರಕರಣ ಜಾಸ್ತಿ ಆಗ್ತಿರೋದ್ರಿಂದ ಸೋಷಿಯಲ್ ಡಿಸ್ಟೆನ್ಸಿಂಗು ಇದನ್ನು ಮತ್ತು ಕಂಪಲ್ಸರಿ ಮಾಸ್ಕ್ ಹಾಕೋದನ್ನು ಖಂಡಿತ ಮಾಡಬೇಕು ಯಾರು ಇದನ್ನು ಉಲ್ಲಂಘನೆ ಮಾಡ್ತಾರೆ ನಾವು ತಾಲೂಕು ಆಡಳಿತದಿಂದ ಖಂಡಿತವಾಗಿ ಫೈನನ್ನು ಇಂಪೋಸ್ ಮಾಡ್ತಾ ಇದ್ದೀವಿ ಪದೇ ಪದೇ ಉಲ್ಲಂಘನೆ ಮಾಡೋ ಅಂಗಡಿಗಳು ಇಂಥ ಇತ್ತು ಅಂತಂದರೆ ಅವರನ್ನು ಮುಚ್ಚುವಂಥ ಕಾರ್ಯವನ್ನು ಸಹ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ ಸರ್ ಈಗಾಗಲೇ
ಮೂರು ಗಂಟೆಗೆ ನಾವು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಒಂದು 100 ಅಂಗಡಿಗಳನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಈಗಾಗಲೇ ಒಂದು 10 ಅಂಗಡಿಗಳಲ್ಲಿ ಸಹ ನಾವು ಫೈನ್ ಕಲೆಕ್ಟ್ ಮಾಡಿದ್ದೀವಿ. ಪ್ರತಿದಿನ ಸರ್ ಅಥವಾ ವೀಕ್ಲಿ ಒಂದ್ಸರಿ ನೀವು ವಿಸಿಟ್ ಮಾಡ್ತೀರಾ ಸರ್? ಹೌದೌದು, ನಗರಸಭೆ ಅಧಿಕಾರಿಗಳು ಪ್ರತಿ ದಿವಸನೂ ವಿಸಿಟ್ ಮಾಡ್ತಾವ್ರೆ. ನಾವು ಇನ್ನು ಆಲ್ಟರ್ನೇಟ್ ಡೇ ಪ್ರತಿ 2 ದಿವಸಕ್ಕೊಮ್ಮೆ ಖಂಡಿತ ಮಾಡ್ತೀವಿ. ತಹಶೀಲ್ದಾರ್ ನಾಗಪ್ರಶಾಂತ್ ಕೂಡ ಮಾತನಾಡಿ, ತಾಲೂಕಿನಾದ್ಯಂತ ಜನರು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಜಾಗೃತರಾಗಿರಬೇಕು. ಸಾರ್ವಜನಿಕರು ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸಗಳು ನಡೆಯುತ್ತಿವೆ. ಸಾರ್ವಜನಿಕರು ನಮ್ಮೊಂದಿಗೆ ಸಹಕರಿಸಿದರೆ ಕೊರೋನಾ ವಿರುದ್ಧ ನಾವು ಜಯ ಸಾಧಿಸಬಹುದು ಎಂದು ತಿಳಿಸಿದರು. ತರಕಾರಿ ಮಾತ್ರ ಕೊಡ್ತೀನಿ, ಸಾಮಾನು ಮಾತ್ರ ಕೊಡ್ತೀನಿ, ಏನಾಗಲ್ಲ ಅವೆಲ್ಲ ಮಾಡಬೇಡಿ. ಎದುರುಗಡೆ ಇರೋನ್ಗೆ ಏನಿಂದ ಸಮಸ್ಯೆ ಬರುತ್ತೆ ನಮ್ಗೆ ಗೊತ್ತಿರಲ್ಲ. ಮಾಸ್ಕ್ ಇಂದಾನೆ ನಾವು ಇಷ್ಟೊಂದು ಜನಕ್ಕೆ ಯಾರಿಗೂ ಪಾಸಿಟಿವ್ ಬಂದಿಲ್ಲ. ಮಾಸ್ಕ್ ಇಲ್ಲ ಅಂದ್ರೆ ಇಷ್ಟೊಂದು ಎಲ್ಲರೂ ಪಾಸಿಟಿವ್ ಬರ್ತಿತ್ತು. ಮೂರನೇದು ಹ್ಯಾಂಡ್ ವಾಶ್, ಎರಡು ಗಂಟೆಗೆ ಒಂದ್ಸರಿನಾದ್ರು ಕೈ ತೊಳ್ಕೊಳ್ಳಿ, ಸೋಪ್ ಹಾಕಿ ಕೈ ತೊಳ್ಕೊಳ್ಳಿ. ಊರೇ ಕೆಲಸ ಮಾಡ್ಬೇಕಾಗಿರೋದು. ಮನೆಯಲ್ಲಿ ಬಿಸ್ನೀರು ಕುಡೀರಿ, ಬಿಸ್ನೀರೇ ಕುಡೀರಿ. ಬಿಸ್ನೀರು ಕುಡಿದ್ರೆ ಭಾರಿ ಒಳ್ಳೇದು. ಇಷ್ಟು ಮಾಡಿ ಆರೋಗ್ಯ ಕಾಪಾಡಿಕೊಂಡು ನಿಮ್ಮ ಕೆಲಸನೂ ನೀವು ಮಾಡ್ಬೋದು, ಜೀವನೂ ನಡೆಸ್ಬೋದು, ಏನು ವ್ಯಾಪಾರ ಇದೆ ವ್ಯಾಪಾರನೂ ಮಾಡ್ಬೋದು. ಈಗೇನಿದೆ ಕರೋನಾ ಬರದೇ ಇರೋಂಗೆ ತಡೆಯೋದಕ್ಕೆ ನೀವು ಆ ಕೆಲಸನೂ ಮಾಡ್ಬೋದು. ಇಷ್ಟು ಹೇಳಿದೆ, ಥ್ಯಾಂಕ್ ಯು. ಇನ್ನು ನಗರಸಭೆ ಕೂಡ ನಗರದಾದ್ಯಂತ ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸಗಳು ನಡೆಯುತ್ತಿವೆ. ಆದರೂ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರು ಇನ್ನಷ್ಟು ಜಾಗೃತರಾಗಿರಬೇಕು. ಇತ್ತೀಚೆಗಷ್ಟೇ ಕೊರೋನಾ ಸೋಂಕಿನಿಂದ ಗುಣಮುಖರಾಗಿ ಸೇವೆಗೆ ಬಂದಿರುವ ನಗರಸಭಾ ಆಯುಕ್ತರು ಸಾರ್ವಜನಿಕರಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು. ಪ್ರತಿ 2 ಗಂಟೆಗೊಮ್ಮೆ ಸೋಪಿನಿಂದ ಕೈ ತೊಳೆಯಬೇಕು. ಆದಷ್ಟು ಬಿಸಿ ನೀರನ್ನು ಹೆಚ್ಚಾಗಿ ಕುಡಿಯಬೇಕೆಂದು ಜನರಲ್ಲಿ ಅರಿವು ಮೂಡಿಸಿದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ವಲಯ ಅರಣ್ಯಾಧಿಕಾರಿ ಲಕ್ಷ್ಮೀರವರ ವರ್ಗಾವಣೆಯನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ರೈತ ಸಂಘ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ವಲಯ ಅರಣ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀ ಲಕ್ಷ್ಮೀರವರ ವರ್ಗಾವಣೆಯನ್ನು ಕೂಡಲೇ ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಇನ್ನು ತಾಲೂಕಿನಲ್ಲಿ ಕಳೆದ 2 ವರ್ಷಗಳಿಂದ ನಿಷ್ಠಾವಂತ ಅಧಿಕಾರಿಯಾಗಿ ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯನ್ನು ಉಳಿಸುವಲ್ಲಿ ದುಡಿದ ಅಧಿಕಾರಿಯನ್ನು ಕೆಲಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದು ವರ್ಗಾವಣೆ ಮಾಡಿರುವ ಕ್ರಮ ಸರಿಯಲ್ಲ. ತಾಲೂಕಿನ ವಿವಿಧೆಡೆ ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವಂತಹ ವ್ಯಕ್ತಿಗಳ ವಿರುದ್ಧ ಹೋರಾಟ ನಡೆಸಿ ಭೂಮಿಯನ್ನು ಅರಣ್ಯ ಇಲಾಖೆಗೆ ಉಳಿಸುವಲ್ಲಿ ನಡೆಸಿದ ಯತ್ನಕ್ಕೆ ಮುಖ್ಯಮಂತ್ರಿಗಳ ಪದಕ ಪಡೆದಿದ್ದೇ ಸಾಕ್ಷಿಯಾಗಿದೆ. ಇಂತಹ ದಕ್ಷ ಅಧಿಕಾರಿಯನ್ನು ವರ್ಗಾವಣೆ ಮಾಡಿರುವುದನ್ನು ಕೂಡಲೇ ಹಿಂಪಡೆದು ತಾಲೂಕಿನಲ್ಲಿಯೇ ಅವರ ಸೇವೆಯನ್ನು ಮುಂದುವರಿಸಬೇಕೆಂದು ಒತ್ತಾಯಿಸಿ ವಲಯ ಅರಣ್ಯಾಧಿಕಾರಿ ಕಚೇರಿಯ ಮೂಲಕ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ತಮಗೆಲ್ಲ ಗೊತ್ತಿದ್ದಾಗೆ ಒಳ್ಳೆಯ ಅಧಿಕಾರಿ ಕೆಲಸ ಮಾಡೋಕ್ಕಾಗಿಲ್ಲ ಇಲ್ಲಿ ಇದುವರೆಗೂ. ಇವೆಲ್ಲ ನೋಡ್ದಂಗೆ 2-3 ವರ್ಷಗಳಿಂದ ನೋಡ್ತಾ ಇದ್ದೀವಿ. ತಾಲೂಕು ಕಚೇರಿ ಕೂಡ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾ ಇದ್ದಾರೆ ಲಂಚ ತಗೊಂಡು. ನೀವು ಪ್ರಚಾರ ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಬಂದಿದೆ ಅಂದರೆ ಇವತ್ತು ತಾಲೂಕು ಆಡಳಿತ ಏನಾಗಿದೆ ಅಂದರೆ ಭ್ರಷ್ಟ ಅಧಿಕಾರಿಗಳಿಗೆ ಒಲವನ್ನು ಕೊಡ್ತಾ ಇದ್ದಾರೆ ಬಲಾಢ್ಯ ವ್ಯಕ್ತಿಗಳು. ಒಂದು ಕಡೆ ಈ ತಾಲೂಕು ಈ ಥರ ಆಗಬಾರ್ದು. ಒಳ್ಳೆ ಅಧಿಕಾರಿಗೆ ಒಂದು 2 ದಿವಸ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈಗ ಕೆಲವು ಪ್ರಶ್ನೆ ಮಾಡ್ಬೋದು, ಈ ಅಧಿಕಾರಿ ಹೋದರೆ ಇನ್ನೊಬ್ಬ ಅಧಿಕಾರಿ ಬಂದು ಕೆಲಸ ಮಾಡ್ತಾರಲ್ಲ ಅಂತ. ನಿಜಾನೇ, ಆ ಅಧಿಕಾರಿ ಬಂದು ಮಾಡ್ತಾರೋ ಬಿಡ್ತಾರೋ ಅದು ಬೇರೆ, ನೆಕ್ಸ್ಟ್ ಮಾಡ್ತಾರೆ ಅನ್ನೋ ನಂಬಿಕೆನೇ ಇಟ್ಕೊಂಡು ಮಾಡಿಲ್ಲ ಅಂದರೆ ಮಾಡಿಸೋಣ. ಆದರೆ ಇವತ್ತು ಈ ತಾಲೂಕಲ್ಲಿ ಒಂದು ಕಡಕ್ ಆಫೀಸರ್ ಅಂತೇಳಿ ಹೆಸರು ತಗೊಂಡು ಒಳ್ಳೆ ಹೆಸರು ಮಾಡಿ ಇವತ್ತು ತಾಲೂಕಲ್ಲಿರೋಂಥ ಬಲಾಢ್ಯ ವ್ಯಕ್ತಿಗಳು 100 ಎಕರೆ ಏನು 1 ಎಕರೆ 2 ಎಕರೆ ರೈತರು ಒತ್ತುವರಿ ಮಾಡ್ಕೊಂಡಿರೋದಕ್ಕೆ ಏನು ಕೈ ಹಾಕಿಲ್ಲ ಮೇಡಮ್ ಅವರು ಲಕ್ಷ್ಮೀ ಮೇಡಮ್ನವರು. ಆದರೆ ಕೇವಲ 10-6 ಎಕರೆ ಬಳಸ್ಕೊಂಡಿರೋಂಥ ಬಲಾಢ್ಯ ವ್ಯಕ್ತಿಯ ಜಮೀನುಗಳನ್ನು ಯಾವಾಗ ಒತ್ತುವರಿ ಬಿಡಿಸೋಕ್ಕೋದ್ರು ಈ ಒಂದು ರಾಜಕಾರಣಿಗಳಿಂದ ಇವ್ರನ್ನ ವರ್ಗಾವಣೆ ಮಾಡುವಂಥ ಪಿತೂರಿ ನಡೆಸಿದ್ದಾರೆ. ಆ ವರ್ಗಾವಣೆ ಹಿಂಪಡಿಬೇಕು ಸರ್ಕಾರ ಅಂತೇಳಿ ಇವತ್ತು ಏನು ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಮನವಿಗೆ ಹೂಗೊಟ್ಟು ಮೇಲಿನಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು, ಯಾಕಂದರೆ ಈ ತಾಲೂಕಲ್ಲಿ ಒಳ್ಳೆ ಆಡಳಿತ ಆಗಬೇಕು, ಒಳ್ಳೆ ಅಧಿಕಾರಿಗಳಿರಬೇಕು ಅನ್ನೋದು ನಮ್ಮ ಉದ್ದೇಶ, ರೈತ ಸಂಘದ ಉದ್ದೇಶ. ಇನ್ನು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ಜಿಲ್ಲಾ ಉಪಾಧ್ಯಕ್ಷ ಟಿ ಕೆ ಅರುಣ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೆ ಎಸ್ ವೆಂಕಟಸ್ವಾಮಿ, ತಾಲೂಕು ಅಧ್ಯಕ್ಷ ಎಸ್ ಎಂ ರವಿಪ್ರಕಾಶ್, ಪದಾಧಿಕಾರಿಗಳಾದ ವೆಂಕಟರಾಯಪ್ಪ, ಮುದ್ದು ಕೃಷ್ಣಪ್ಪ, ಎಂ ನಾರಾಯಣ ಸ್ವಾಮಿ ಹಾಜರಿದ್ದರು. ಜಗದೀಶ್ ಬಾಬು, ಶಿವಮೊಗ್ಗ ನ್ಯೂಸ್, ಶಿಡ್ಲಘಟ್ಟ.
ಕುಣಿಗಲ್ ಪಟ್ಟಣದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳು ಅಂಗಡಿಗಳ ಮೇಲೆ ದಾಳಿ ನಡೆಸಿ ನಿಷೇಧಿಸಲ್ಪಟ್ಟ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ವಶಪಡಿಸಿಕೊಂಡರು. ಕುಣಿಗಲ್ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ರಾಜಾರೋಷವಾಗಿ ನಿಷೇಧಿಸಲ್ಪಟ್ಟ ಪ್ಲಾಸ್ಟಿಕ್ ಕವರ್ ಉತ್ಪನ್ನಗಳ ಮಾರಾಟ ಮಾಡುತ್ತಿದ್ದ ಮಳಿಗೆ ಮೇಲೆ ಪುರಸಭೆ ಮುಖ್ಯಾಧಿಕಾರಿ ಜಗರೆಡ್ಡಿ, ಪರಿಸರ ಅಭಿಯಂತರ ಚಂದ್ರಶೇಖರ್ ಮತ್ತು ಸಿಬ್ಬಂದಿ ದಾಳಿ ನಡೆಸಿ 250 ಕೆಜಿಗೂ ಹೆಚ್ಚು ಪ್ಲಾಸ್ಟಿಕ್ ವಶಪಡಿಸಿಕೊಂಡರು. ಶುಕ್ರವಾರ ಮಧ್ಯಾಹ್ನ ಸಾರ್ವಜನಿಕರು ನೀಡಿದ ದೂರಿನ ಮೇರೆಗೆ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ಪಟ್ಟಣದ ಬಿಎಂ ರಸ್ತೆಯಲ್ಲಿನ ಮಲ್ಲಿನ್ ಮಾರ್ಕೆಟಿಂಗ್ ಕಂಪನಿಯ ಮಳಿಗೆ ಮೇಲೆ ದಾಳಿ ನಡೆಸಿದಾಗ ಮಳಿಗೆಯಲ್ಲಿ ನಿಷೇಧಿಸಲಾಗಿರುವ ವಿವಿಧ ರೀತಿ ಆಕೃತಿಯ ನಿಷೇಧಿತ ಹ್ಯಾಂಡ್ ಕವರ್, ಲೋಟ ಸೇರಿದಂತೆ ಇತರ ವಸ್ತುಗಳು ಪತ್ತೆ ಆದವು. ಮಳಿಗೆ ಸಮೀಪದಲ್ಲೇ ಗೋದಾಮು ಮಾಡಿಕೊಂಡಿದ್ದವರ ಮಾಹಿತಿ ಪಡೆದ ಅಧಿಕಾರಿಗಳು ಗೋದಾಮು ಬೀಗ ತೆಗೆಯುವಂತೆ ಮಾಲೀಕನಿಗೆ ಸೂಚಿಸಿದ್ದು, ಬೀಗ ತೆಗೆಯಲು ಮಾಲೀಕ ತಕರಾರು ಮಾಡಿದ್ದರಿಂದ ಪೊಲೀಸರನ್ನು ಸ್ಥಳಕ್ಕೆ ಕರೆಸಿ ಬಲವಂತವಾಗಿ ಬೀಗ ತೆಗೆಯಲು ಮುಂದಾದಾಗ ಎಚ್ಚೆತ್ತ ಮಾಲೀಕ ಗೋದಾಮು ಬೀಗ ತೆಗೆದರು. ಗೋದಾಮಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಸಂಗ್ರಹ ಪತ್ತೆಯಾಯಿತು. 250 ಕೆಜಿಗೂ ಹೆಚ್ಚು ನಿಷೇಧಿತ ಪ್ಲಾಸ್ಟಿಕ್ ವಶಪಡಿಸಿಕೊಂಡು ವೈಜ್ಞಾನಿಕ ವಿಲೆಗೆ ಮುಂದಾದರು. ಪರಿಸರ ಅಭಿಯಂತರ ಚಂದ್ರಶೇಖರ್, ಕೇಂದ್ರ ರಾಜ್ಯ ಸರ್ಕಾರಗಳು ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲಿ ಬಹುತೇಕ ವರ್ಗದ ಪ್ಲಾಸ್ಟಿಕ್ ನಿಷೇಧಿಸಿದೆ. ಈ ನಿಟ್ಟಿನಲ್ಲಿ ಕಳೆದ ಕೆಲವಾರು ತಿಂಗಳಿನಿಂದಲೂ ಪುರಸಭೆ ಜಾಗೃತಿ ಅಭಿಯಾನ ನಡೆಸಿ ಕರಪತ್ರ ಮುದ್ರಿಸಿ ಅರಿವು ಮೂಡಿಸಿದೆ. ಇದಲ್ಲದೆ ಕೆಲ ಕಡೆ ದಾಳಿ ಮಾಡಿ ಎಚ್ಚರಿಕೆ ನೀಡಲಾಗಿದೆ. ಮಳಿಗೆಯವರಿಗೆ ಮೊದಲ ಬಾರಿ ಆಗಿರುವುದರಿಂದ ದಂಡ ವಿಧಿಸಿ ಮುಚ್ಚಳಿಕೆ ಬರೆಸಿಕೊಂಡು ಕಾನೂನು ಪ್ರಕಾರ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ಮಲ್ಲಿನಾಥ್ ಮಲ್ಲಿ ಮಹಾದೇವ್ ಎಂಟರ್ಪ್ರೈಸಸ್ ಅನ್ನೋರ್ದ ಅಂಗಡಿ ಮೇಲೆ ದಿನೀರ್ ದಾಳಿ ಮಾಡಿದ ಮೇಲೆ ಸರ್ಕಾರದಿಂದ ಎಲ್ಲ ಟೈಪ್ ಪ್ಲಾಸ್ಟಿಕ್ಸ್ ಬ್ಯಾನ್ ಮಾಡಿದೆ. ಯಾವ ಟೈಪ್ ಪ್ಲಾಸ್ಟಿಕ್ನ ಮಾರಾಟ ಮಾಡೋಂಗಿಲ್ಲ ಅಂತಂದ ಇವರು ಈ ಅಂಗಡಿಯವರು ಮಾರಾಟ ಮಾಡ್ತಿರೋದು ಕಂಡು ಬರ್ತದೆ. ಸಾರ್ವಜನಿಕ ದೂರು ಕೊಟ್ಟಿದ ಮೇಲೆ ದಾಳಿ ಮಾಡಿದ್ವಿ. ಸುಮಾರು 150 ಕೆಜಿಯಷ್ಟು ಪ್ಲಾಸ್ಟಿಕ್ ಸಿಕ್ಕಿದೆ. ಇವರಿಗೆ ಸರ್ಕಾರದ ನಿಯಮಗಳ ಪ್ರಕಾರ ದಂಡನ ವಸೂಲಿ ಮಾಡ್ತೀವಿ. ಫಸ್ಟ್ ಟೈಮ್ ವಾರ್ನ್ ಮಾಡಿ ಅವ್ರ ಕಡೆಯಿಂದ ಮುಚ್ಚಳಿಕೆ ತಗೊಂಡು ನೆಕ್ಸ್ಟ್ ಟೈಮ್ ಇದು ಯಾವುದೇ ರೀತಿ ಮಾರಾಟ ಮಾಡ್ದಂಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಜೊತೆಗೆ ಮುಂದೆ ಏನಾದರೂ ಮಾರಾಟ ಮಾಡಿದ್ರೆ ಇಡೀ ಅಂಗಡಿಯನ್ನು ಉದ್ಯಮವನ್ನು ನಾಶ ಮಾಡ್ತೀವಿ ಅಂತ ಒಂದು ಅವ್ರಿಗೆ ತಿಳುವಳಿಕೆ ನೀಡಿ. ಇನ್ನು ಮುಖ್ಯಾಧಿಕಾರಿ ಜಗರೆಡ್ಡಿ ಈಗಾಗಲೇ ಪುರಸಭೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಅರಿವು ಮೂಡಿಸಿದ್ದರು. ಕೆಲವು ಮಳಿಗೆಯವರು ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಮಾಡದಿದ್ದರೆ ಮೊದಲ ಹಂತದಲ್ಲಿ ದಂಡ ವಿಧಿಸುತ್ತಿದ್ದೇವೆ, ಮುಂದೆ ಅವರು ಪುನಃ ಇದೇ ರೀತಿಯಲ್ಲಿ ಮಾಡಿದ್ದಲ್ಲಿ ಮಾರಾಟ ಪರವಾನಗಿ ರದ್ದುಗೊಳಿಸಿ ಪ್ರಕರಣ ದಾಖಲು ಮಾಡಲಾಗುತ್ತದೆ. ಪಟ್ಟಣದ ವ್ಯಾಪ್ತಿಯಲ್ಲಿ ಇತರ ಮಳಿಗೆ ಮಾಲೀಕರು ಸಹ ನಿಷೇಧಿಸಿದ ಪ್ಲಾಸ್ಟಿಕ್ ಮಾರಾಟ ಮಾಡದಂತೆ ಕ್ರಮ ವಹಿಸುವ ಮೂಲಕ ಪರಿಸರ ಸ್ನೇಹಿ ವ್ಯವಸ್ಥೆಗೆ ಸಹಕಾರ ನೀಡಬೇಕೆಂದರು. ಪುರಸಭೆ ಆಕ್ಟ್ ಪ್ರಕಾರ ಇವರಿಗೆ ದಂಡವನ್ನು ವಸೂಲಿ ಮಾಡಿ ಮತ್ತು ಮುಚ್ಚಳಿಕೆ ಪಡಿಸ್ಕೊಂಡು ನೆಕ್ಸ್ಟ್ ಎರಡನೇ ಟೈಮ್ ಇದೇ ರೀತಿ ಅವ್ರು ಬಿಹೇವ್ ಮಾಡಿದ್ರಂದ್ರೆ ಅವ್ರಿಗೆ ಪೂರ್ತಿ ಅವ್ರ ಉದ್ದಿಮೆ ಪರವಾಗಿ ರದ್ದುಪಡಿಸುವ ಮೂಲಕ ಇವರಿಗೆ ಶಿಸ್ತು ಕ್ರಮ ಕೊಡೋದಕ್ಕೆ ಶಿಫಾರಸು ಮಾಡ್ತೀವಿ. ಇಡೀ ನಗರದಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡೋಕೆ ಎಚ್ಚರಿಕೆ ಕೊಡ್ತೀವಿ. ಇಡೀ ನಗರದಲ್ಲಿ ಸಮೇತ ನಾವು ಆಲ್ರೆಡಿ ಈಗಾಗಲೇ ನಾವು ಪುರಸಭೆ ವ್ಯಾಪ್ತಿಯಲ್ಲಿ ಆಗಲ್ರೆ ನಮ್ಮ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಿದ್ವಿ. ಮತ್ತೊಮ್ಮೆ ಯಾರೇ ಆಗಿರಲಿ ಅವ್ರು ಅನಧಿಕೃತವಾಗಿ ಪ್ಲಾಸ್ಟಿಕ್ ನಿಷೇಧ ಇದ್ರೂ ಸಮೇತ ಈ ರೀತಿ ಪ್ಲಾಸ್ಟಿಕ್ನ ಪ್ಲಾಸ್ಟಿಕ್ ಮೂಲಕ ಬಳಕೆ ಮಾಡ್ತಿದ್ರೆ ಅವು ಎಲ್ಲರಿಗೂ ಸಮೇತ ನಾವು ಪ್ಲಾಸ್ಟಿಕ್ ನಿಷೇಧ ಅಂತ ಅದ್ರ ಮೇಲೆ ಏನಿದೆ ಕಾನೂನು. ಆನಂದ್ ಸಿಂಗ್, ಗಮೋಗ ನ್ಯೂಸ್, ಕುಣಿಗಲ್. ಕೋಲಾರದಲ್ಲಿ ಪೌರಕಾರ್ಮಿಕರ ಸೇವಾ ಸಂಘವನ್ನು ಪ್ರಾರಂಭಿಸಲಾಗುತ್ತಿದೆ ಎಂದು ಸಂಘದ ಕಾನೂನು ಸಲಹೆಗಾರ ಮಂಜುನಾಥ್ ತಿಳಿಸಿದರು. ನಮ್ಮ ಸಮಾಜದ ಕೊಳೆಯನ್ನು ತೊಳೆದು ನಿಮ್ಮ ನಮ್ಮೆಲ್ಲರ ಮನೆಗಳನ್ನು ಬೀದಿಗಳನ್ನು ಸ್ವಚ್ಛವಾಗಿರಿಸಿ ರೋಗ ರುಜಿನಗಳಿಂದ ದೂರ ಮಾಡುವ ಹಾಗೂ ಮಾರಕ ಕೊರೋನಾ ಸೋಂಕು ಹರಡದಂತೆ ಪ್ರಾಣದ ಹಂಗು ತೊರೆದು ಹಗಲಿರುಳೆನಂತೆ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರ ಹಿತಾಸಕ್ತಿ ಕಾಪಾಡುವ ದೃಷ್ಟಿಯಿಂದ ಕೋಲಾರ ಪೌರ ಕಾರ್ಮಿಕರ ಸೇವಾ ಸಂಘವನ್ನು ಪ್ರಾರಂಭಿಸಲಾಗುತ್ತಿದೆ ಎಂದು ಸಂಘದ ಕಾನೂನು ಸಲಹೆಗಾರ ಮಂಜುನಾಥ್ ತಿಳಿಸಿದರು. ಇಂದು ನಗರಸಭಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಂಘದ ಪ್ರಾರಂಭೋತ್ಸವವನ್ನು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಪ್ರತಿದಿನ ಪ್ರತಿ ಕ್ಷಣ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಶ್ರಮಿಸುವ ಪೌರ ಕಾರ್ಮಿಕರು ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಹಾಗೂ ಇನ್ನಿತರೆ ವಿಚಾರಗಳನ್ನು ಹಂಚಿಕೊಳ್ಳಲು ಅನುಕೂಲವಾಗುವಂತೆ ಕಚೇರಿ ಪ್ರಾರಂಭಿಸಿದ್ದು. ಈ ಸಂಘದಲ್ಲಿ ಸುಮಾರು 230 ಹೆಚ್ಚು ಸದಸ್ಯರನ್ನು ಒಳಗೊಂಡಿದ್ದು, ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರು ಸೇರಿದಂತೆ ಉಪಾಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಚುನಾವಣಾ ಪ್ರಕ್ರಿಯೆ ನಡೆದಿದ್ದು, ಅದರಂತೆ ಅಧ್ಯಕ್ಷರಾಗಿ ವೆಂಕಟೇಶ್, ಕಾರ್ಯದರ್ಶಿಯಾಗಿ ಮೋಹನ್, ಖಜಾಂಚಿಯಾಗಿ ಶಂಕರಪ್ಪರವರು ಆಯ್ಕೆಯಾಗಿದ್ದು, ಕಾನೂನು ಸಲಹೆಗಾರರಾಗಿ ತಾವು ಕಾರ್ಯವನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂಘದ ಉದ್ಘಾಟನೆ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ಕೆಲವೊಂದು ನಮ್ಮ ಕುಂದುಕೊರತೆಗಳ ಬಗ್ಗೆ ಯಾರಾದರೂ ಕೇಳಬೇಕು ಅಂದರೆ ಹೇಳ್ಕೊಬೇಕಂದ್ರೆ ಕಷ್ಟಕ್ಕೆ ಹೇಳ್ಕೊಬೇಕಂದ್ರೆ ಎಲ್ಲಾದರೂ ಹೋಗಿ ಹೇಳ್ಕೊಬೇಕಂದ್ರೆ ಯಾರು ಇರಲಿಲ್ಲ. 5 ವರ್ಷಕ್ಕೊಂದೊಮ್ಮೆ ಈ ಚುನಾವಣೆ ನಡೀಬೇಕಾಗಿತ್ತು ಪೌರ ಕಾರ್ಮಿಕ ಸಂಘದ್ದು. ಅದು ನಡೆದು 1.5 ವರ್ಷ ಆಗಿತ್ತು. ಅದು ಕಾನೂನು ರೀತಿಯಲ್ಲಿ 1/2021 ಚುನಾವಣೆ ನಡೆಸಿ ಇವತ್ತು ಕಚೇರಿ ಉದ್ಘಾಟನೆ ಮಾಡಿದ್ದೀನಿ.
ಯಾವುದೇ ಆಗಲಿ ಒಳ್ಳೆ ಹೆಸರು ತಗೊಬೇಕು, ಊರು ಒಳ್ಳೆ ಹೆಸರು ತರಬೇಕು, ಅಧಿಕಾರಿಗಳು ಒಳ್ಳೆ ಹೆಸರು ತರಬೇಕು, ಜನಗಳ ಹತ್ರ ಒಳ್ಳೆ ಹೆಸರು ತಗೊಬೇಕು ಅನ್ನೋ ಉದ್ದೇಶದಿಂದ ಇದನ್ನು ನಮ್ಮ ಕಷ್ಟಕ್ಕೆ ಹೇಳ್ಕೊಬೇಕು, ನಮ್ಮಲ್ಲಿ ಕೂತ್ಕೊಂಡು ನಾವು ಕುಂದುಕೊರ್ತೆಗಳು ಅಧಿಕಾರಿಗಳ ಗಮನ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಂಘದ ಕಚೇರಿಯನ್ನು ಉದ್ಘಾಟನೆ ಮಾಡಿ ಇವತ್ತು ಈ ಮಹಾಮಾರಿ ಕೊರೋನಾ ಏನಿದೆ ಇದನ್ನು ಓಡಿಸಬೇಕು ಅನ್ನೋದೇ ನಮ್ಮೆಲ್ಲ ಒಂದು ಛಲ. ಇದರಿಂದ ಎಲ್ಲರೂ ಜನ ಸಂದರ್ಭದಲ್ಲಿ ನಗರಸಭಾ ಮಾಜಿ ಉಪಾಧ್ಯಕ್ಷ ವಿ ಕೆ ರಾಜೇಶ್ ಹಾಗೂ ಸಮಸ್ತ ನಗರಸಭಾ ಸಿಬ್ಬಂದಿ ಹಾಜರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ತಿಪ್ಪಟೂರಿನಲ್ಲಿ ಶಾಸಕ ಬಿಸಿ ನಾಗೇಶ್ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತಿ ಕೆಡಿಪಿ ಸಭೆ ನಡೆಯಿತು. ಕಾನೂನು ಉಲ್ಲಂಘಿಸಿ ಮಾರಾಟದಲ್ಲಿ ತೊಡಗಿರುವ ಎಂಎಸ್ಐಎಲ್ ಮದ್ಯ ಮಾರಾಟ ಮಳಿಗೆ ರದ್ದುಗೊಳಿಸಿ ಕಾಟಾಚಾರಕ್ಕೆ ಕಾರ್ಯನಿರ್ವಹಿಸದೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿಗೆ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ತಿಪಟೂರು ತಾಲೂಕು ಪಂಚಾಯತಿ ಕೆಡಿಪಿ ಸಭೆಯಲ್ಲಿ ನಡೆಯಿತು. ಇನ್ನು ತಿಪಟೂರು ಶಾಸಕ ಬಿಸಿ ನಾಗೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿಯಲ್ಲಿ ಮಾತನಾಡಿದ ಅವರು, ಕೋವಿಡ್ ನಿಂದಾಗಿ ನಾಗರಿಕರು ತೊಂದರೆಗೆ ಒಳಗಾಗಿದ್ದಾರೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ನಾವು ಅವರ ಸಂಕಷ್ಟದಲ್ಲಿ ನೆರವಾಗಬೇಕು. ಲಾಕ್ಡೌನ್ ಸಮಯದಲ್ಲಿ ತಾಲೂಕಿನ ಯಾವ ಅಧಿಕಾರಿಯೂ ಸ್ವಯಂ ಪ್ರೇರಣೆಯಿಂದ ನಾನು ಕೋವಿಡ್ ಕರ್ತವ್ಯಕ್ಕೆ ಬರುವುದಾಗಿ ತಿಳಿಸದೆ ಇರುವುದು ನನಗೆ ನೋವುಂಟು ಮಾಡಿದೆ. ಆಗಸ್ಟ್ನಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಜಾಸ್ತಿಯಾಗಲಿದ್ದು ಪ್ರತಿಯೊಬ್ಬ ಅಧಿಕಾರಿಯೂ ನಾಗರಿಕರ ಕಷ್ಟಗಳಿಗೆ ನೆರವಾಗುವ ಮನಸ್ಥಿತಿ ರೂಢಿಸಿಕೊಳ್ಳಿ. ಸಾರ್ವಜನಿಕರ ಸೇವೆಯನ್ನು ಕೇವಲ ಸಂಬಳಕ್ಕಾಗಿ ಮಾಡದೆ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿ ಎಂದು ಅಬಕಾರಿ ಇಲಾಖೆಯ ಅಧಿಕಾರಿಗಳ ಕಾರ್ಯವೈಖರಿಗೆ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ಸಗಟು ಮದ್ಯ ಮಾರಾಟ ಅಂಗಡಿಗಳಲ್ಲಿ ಮದ್ಯ ಕುಡಿಯಲು ಅವಕಾಶ ನೀಡಲಾಗುತ್ತದೆ. ಇನ್ನು ಮದ್ಯ ವ್ಯಸನಿಗಳು ಕುಡಿದ ಮದ್ಯದ ಬಾಟಲಿ ಹಾಗೂ ಪ್ಯಾಕೆಟ್ಗಳನ್ನು ದಾರಿ ಬದಿಯಲ್ಲಿ ಎಸೆದು ಸಾರ್ವಜನಿಕರಿಗೆ ಮುಜುಗರ ಉಂಟು ಮಾಡುತ್ತಿದ್ದಾರೆ. ಸಗಟು ಮದ್ಯ ಮಾರಾಟ ಅಂಗಡಿಗಳ ಮೇಲೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳಿ. ಹಳೆಬಾಳಿಯ ರಸ್ತೆಯಲ್ಲಿರುವ ಎಂಎಸ್ಐಎಲ್ ಮದ್ಯ ಮಾರಾಟ ಮಳಿಗೆ ಸುತ್ತಮುತ್ತ ಮದ್ಯ ಕುಡಿಯಲು ಅನುವು ಮಾಡುತ್ತಿದ್ದು ಕೂಡಲೇ ಮದ್ಯ ಮಾರಾಟ ಮಳಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಎಂದು ತಿಳಿಸಿದರು. ಸರ್ಕಾರಿ ಶಾಲೆಗಳಿಗೆ ವಿತರಣೆಯಾಗುವ ಹಾಲಿನ ಪೌಡರ್ 5,580 ಕೆಜಿ ಉಳಿದಿದ್ದು ವ್ಯರ್ಥವಾಗದಂತೆ ಸೂಕ್ತ ವಿಲೇವಾರಿಗೆ ಕ್ರಮ ಕೈಗೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಆಸ್ತಿ ವಿವಾದಗಳು ಸೇರಿದಂತೆ ಸಾರ್ವಜನಿಕರ ಜಗಳ ಬಗ್ಗೆ ಪೊಲೀಸ್ ಇಲಾಖೆಗೆ ದೂರುಗಳು ಬಂದರೆ ಸೂಕ್ತವಾಗಿ ಪರಿಹರಿಸಲು ಸಂಬಂಧಿಸಿದ ಇಲಾಖೆಗಳೊಂದಿಗೆ ಸಂಪರ್ಕ ಸಾಧಿಸಬೇಕು. ಸಾಧ್ಯವಾದರೆ ವಾರಕ್ಕೊಮ್ಮೆಯಾದರೂ ಪೊಲೀಸ್ ಇಲಾಖೆ ಹಾಗೂ ತಹಶೀಲ್ದಾರರೊಂದಿಗೆ ಸಭೆ ನಡೆಸಿ ಭೂ ವಿವಾದಗಳ ಸೂಕ್ತ ಪರಿಹಾರ ಮಾಡಬೇಕು. ಜನ ಕೊರೋನಾದಿಂದ ತೀವ್ರವಾದ ಸಮಸ್ಯೆಯಲ್ಲಿದ್ದಾರೆ. ಸಾರ್ವಜನಿಕರ ದೂರುಗಳು ಬಂದರೆ ಅವರಿಗೆ ನೆರವು ನೀಡಿ ಎಂದರು. ಯಾರೋ ಅದೇ ನೀವು ಚೂರು ಇನ್ವಾಲ್ವ್ ಆಗಿರೋರು ಯಾರೋ ಒಂಚೂರು ಎಕ್ಸ್ಪೋಸ್ ಬಿಟ್ರೆ ಮಿಕ್ಕಿದ್ದವ್ರಿಗೂ ನಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಕೋವಿಡ್ ಲಾಕ್ಡೌನ್ ಮಾಡುವ ತಿಂಗಳು ರಜಾ ಕೊಟ್ಟರು, ಆರಾಮಾಗಿ ಮನೇಲಿ ಸಿಗ್ತಾ ಇದ್ದೀವಿ. ನನಗೆ ಕೋವಿಡ್ನಿಂದ ರಜೆಲ್ಲೂ ಸಂಬಳ ಬಂದಿತ್ತು, ನನ್ನ ಸೇವೆ ನಾನು ಮಾಡಬೇಕಿತ್ತು ಅಂತ ನಮ್ಗೆ ಯಾರಿಗೂ ಅನ್ನಿಸ್ತಿಲ್ಲ. ತುಂಬ ಜನಕ್ಕೆ ಬೇಜಾರು ಮಾಡ್ಕೊಬಿಡಿ, ನಾನು ಹೇಳ್ತೀನಿ. ನಾವು ಗೌರ್ಮೆಂಟ್ ಅಫೀಷಿಯಲ್ಸು, ನಮ್ಮ ಡ್ಯೂಟಿ ಇದೆ. ನನಗೆ ನಾನು ಮನೇಲಿ ಕೂತಿದ್ರು ಸಂಬಳ ಕೊಟ್ಟಿದೆ. ನಾನು 4 ಜನಕ್ಕಾದ್ರು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ನಾನು ಕಂಡೇ ಹೋಗಿ ಹೇಳಿದೆ. ಆ ರೋಡಲ್ಲಿ ಒಂದಷ್ಟು ಜಾಗೃತಿ ಮಾಡುವಂಥದ್ದನ್ನು ನನ್ನ ಮನೆ ಏರಿಯಾದಲ್ಲಿ ಮಾಡಿದೆ ಅನ್ನೋದು ನನಗಂತಿತ್ತು. 90% ಅಂತ ಬಿಸಿಲ್ ನಾವು ಯಾರು ಮಾಡಲಿಲ್ಲ. ನಿಜವಾಗ್ಲೂ ನನಗೆ ದುಃಖ ಆಗುತ್ತೆ ನಿಮ್ಗಳ ಆ ವಿಷಯ. ನಾನು ಮಾತಾಡುವಂಥವ್ರಿಗೆ 1 ಊಟಕ್ಕಿಲ್ಲದೆ ಇರುವಂಥ ಸ್ಥಿತಿ ಬಂದಿತ್ತು ಕೋವಿಡಿನ ಕಾರಣದಲ್ಲಿ. ಈಗಲೂ ಒಂದಷ್ಟು ಏರಿಯಾದಲ್ಲಿ 3 ದಿನದಿಂದ ಕೂಲಿ ಸಿಗದೆ ಹೊಟ್ಟೆಗಿಲ್ಲದೆ ಇರುವಂಥ ಸ್ಥಿತಿನೂ ಇದೆ. ವಿಶೇಷವಾಗಿ ಅನೇಕರು ಮತ್ತು ಎಲ್ಲ ಆದರೆ ನಾವು ಫಾರ್ಚುನೇಟ್ಸ್. ನಮ್ಮ ಮನೇಲಿ ಇದ್ದು ನಮ್ಮ ಹೆಂಡತಿ ಮಕ್ಕಳ ಜೊತೆಗೂ ಸಂಬಳ 30 ತಾರೀಕು ರೆಂಟ್ ಆಗಿದೆ ನಮ್ಮೆಲ್ಲರ ಅಕೌಂಟಿಗೆ. ಆದರೆ ನಾವೇನು ಮಾಡಿದ್ವಿ ಅಂದರೆ ನಮಗೇನು ಸರ್ಕಾರ ಏನು ಹೇಳಿದ್ರು ಮಾಡೋ ಕೆಲಸ ಬೇರೆ, ಆದರೆ ನನ್ನದೇ ಆದಂಥ ಜವಾಬ್ದಾರಿ ತಗೊಂಡು ನಾವು ಮಾಡಿದ್ವಿ ಅನ್ನೋಂಥದ್ದು ಒಂದೇ ಒಂದು ಕಡೆ. ಸಭೆಯಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಶಿವಸ್ವಾಮಿ, ತಹಶೀಲ್ದಾರ್ ಚಂದ್ರಶೇಖರಯ್ಯ, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್ಕಾರವು ಎಪಿಎಂಸಿ ಬಲವರ್ಧನೆಗೆ ಕ್ರಮ ಕೈಗೊಳ್ಳಬೇಕೆಂದು ಕುಣಿಗಲ್ನಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಡಾಕ್ಟರ್ ರವಿ ನಾಗರಾಜಯ್ಯ ಆಗ್ರಹಿಸಿದ್ದಾರೆ. ಸರ್ಕಾರಗಳು ರೈತರಿಗೆ ಪೂರಕವಾಗಿರುವ ಎಪಿಎಂಸಿಗಳ ಬಲವರ್ಧನೆಗೆ ಕ್ರಮ ಕೈಗೊಳ್ಳಬೇಕು. ಆದರೆ ಬಿಜೆಪಿ ಸರ್ಕಾರ ಎಪಿಎಂಸಿಗಳ ಅಸ್ತಿತ್ವಕ್ಕೆ ಧಕ್ಕೆ ತರುವಂತೆ ಕಾಯ್ದೆ ರೂಪಿಸುತ್ತಿರುವುದು ಖಂಡನೀಯ ಎಂದು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಡಾಕ್ಟರ್ ರವಿ ಡಿ ನಾಗರಾಜಯ್ಯ ತಿಳಿಸಿದ್ರು. ಎಪಿಎಂಸಿ ನೂತನ ಅಧ್ಯಕ್ಷರಾಗಿ ಹೇಮರಾಜು ಅಧಿಕಾರ ಸ್ವೀಕರಿಸುವ ಸಮಾರಂಭದಲ್ಲಿ ಶುಭ ಹಾರೈಸಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ರೈತ ವಿರೋಧಿ ಧೋರಣೆ ನಿಜಕ್ಕೂ ಖಂಡನೀಯ. ಖಾಸಗಿ ಕಂಪನಿಗಳಿಗೆ ಮಣೆ ಹಾಕುವ ನಿಟ್ಟಿನಲ್ಲಿ ಎಪಿಎಂಸಿಗಳ ಅಸ್ತಿತ್ವಕ್ಕೆ ಕೊಡಲಿ ಏಟು ನೀಡುವ ಧೋರಣೆ ಹಿಂಪಡೆಯಬೇಕೆಂದು ಆಗ್ರಹಿಸಿ, ನೂತನ ಅಧ್ಯಕ್ಷರ ನೇತೃತ್ವದಲ್ಲಿ ಎಪಿಎಂಸಿ ತಾಲೂಕಿನ ರೈತರ ಹಿತ ಕಾಯುವತ್ತ ಮಾದರಿಯಾಗಿ ಕೆಲಸ ನಿರ್ವಹಿಸಬೇಕೆಂದು ತಿಳಿಸಿದರು.
ಮಾಡುತ್ತಿರುವಂತಹ ಬಿಜೆಪಿ ಸರ್ಕಾರ ಏನೊಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನ ದಮನ ಮಾಡಬೇಕು, ಅದನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಒಂದು ಹೊಸ ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದು ಒಂದು ಬಂಡವಾಳ ಶಾಹಿಗಳ ಪರವಾಗಿ ಕೆಲಸ ಮಾಡಿಕೊಟ್ಟರು. ಒಂದು ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಹೊಸದಾಗಿ ಆಯ್ಕೆ ಆಗಿರುವಂತಹ ಅಧ್ಯಕ್ಷರು ಮತ್ತು ಈ ಒಂದು ಸಂಸ್ಥೆ ಎಲ್ಲ ನಿರ್ದೇಶಕರುಗಳು ಜನರಲ್ಲಿ ಒಂದು ತಿಳುವಳಿಕೆಯನ್ನು ಕೊಡೋದ್ರ ಮುಖೇನ ಇದ್ರ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಮತ್ತು ಸರ್ಕಾರ ಏನು ಇದೊಂದು ತಂದಿದೆ ಅದನ್ನು ವಾಪಸ್ ತರಲಿಕ್ಕೆ ಹೋರಾಟವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಬಂದಂತ ರೈತರುಗಳಿಗೆ ಉತ್ತಮವಾದ ಬೆಲೆಯನ್ನ ಒದಗಿಸುವಂತದಲ್ಲಿ ಕೆಲಸ ಮಾಡಿ ಅಂತ ಹೇಳಿ ನನ್ನ ಶುಭಕಾಮನೆಗಳನ್ನ ಸಲ್ಲಿಸ್ತೇನೆ. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷ ಹೇಮರಾಜು ಎಪಿಎಂಸಿ ಆಸ್ತಿ ರಕ್ಷಣೆ ನಿಟ್ಟಿನಲ್ಲಿ ಒತ್ತುವರಿ ಗುರುತಿಸಿ ನ್ಯಾಯಾಲಯದಲ್ಲಿ ತಕರಾರು ಇರುವ ಪ್ರದೇಶ ಹೊರತುಪಡಿಸಿ ಕಾಂಪೌಂಡ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುತ್ತೇವೆ. COVID-19 ಸೋಂಕಿನಿಂದ ಗ್ರಾಮಾಂತರ ಪ್ರದೇಶದ ರೈತಾಪಿ ಜನತೆ ಮಾರುಕಟ್ಟೆಗೆ ಬಂದಾಗ ಅವರಿಗೆ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಉಚಿತವಾಗಿ ನೀಡಲು ವ್ಯವಸ್ಥೆ ಮಾಡಿದ್ದೇವೆ. ಪಕ್ಷಾತೀತವಾಗಿ ರೈತರ ಸಮಸ್ಯೆ ನಿವಾರಣೆಗೆ ಶ್ರಮಿಸುವುದಾಗಿ ತಿಳಿಸಿದ ಅವರು, ಹಾಲಿ 1.25 ಕೋಟಿ ಕಾಮಗಾರಿ ಪ್ರಗತಿಯಲ್ಲಿದೆ. ಕಾಮಗಾರಿ ಗುಣಮಟ್ಟ ಕಾಪಾಡಿಕೊಂಡು ನಿಗದಿತ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಲು ಶ್ರಮಿಸುವುದಾಗಿ ತಿಳಿಸಿದರು. ರೈತರಿಗೆ ಇಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು ಸೌಲಭ್ಯವನ್ನು ಕಲ್ಪಿಸಬೇಕು ಮುಂದೊಂದು ದಿನ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊತಾ ಇದ್ದೀವಿ. ಈಗ ಬೆಳಕಿನ ವ್ಯವಸ್ಥೆ ಸಾಲದು ಅಂತ ಸಾಕಷ್ಟು ರೈತರು ಕಂಪ್ಲೇಂಟ್ ಇದೆ. ಹೌದು, ಇಂಧನ ಪ್ರಯೋಜನ ಹೇಳಿದ್ರು ಅದಿನ್ನೂ ಇನ್ಸ್ಟಾಲ್ ಆಗ್ತಾ ಇಲ್ಲ. ಈಗ ಸದ್ಯದಲ್ಲೇ ನಾನು ಅದನ್ನ ಮಾಡಿಸಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಮತ್ತೆ ಮಾಸ್ಕ್ ನಾನು ಎಷ್ಟು ಇದರಲ್ಲಿ ವಿತರಣೆ ಮಾಡಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ರೈತರು. ಈಗ ಇದು ಎಪಿಎಂಸಿ ಜಾಗ ಯಾವ್ದಾದ್ರು ಒತ್ತುವರಿ ಆದ ಬೆಂಗಮ್ಮಿಕೆ ಬಂದಿದೆ? ಹೌದು, ಒತ್ತುವರಿ ಜಾಗ ಆಗಿರೋದ್ರಿಂದ ಅದನ್ನ ಈಗ ಸದ್ಯದಲ್ಲೇ ನಾವು ತೆರವುಗೊಳಿಸಿ ಮನೆ ಮಾತ್ರ ಸ್ಟೇ ಇರೋದ್ರಿಂದ ಅದನ್ನ ಸುತ್ತ ಕಾಂಪೌಂಡ್ ಹಾಕ್ಸಕ್ಕೆ ನಾವು ಶೀಘ್ರದಲ್ಲೇ ಪ್ರಯತ್ನ ಮಾಡ್ತೀವಿ. ಡಿಸ್ಟೆನ್ಸ್ ಮತ್ತೆ ಮಾಸ್ಕ್ ನ ವಿತರಣೆಯನ್ನು ಸದ್ಯದಲ್ಲೇ ನಾವು ಪ್ರತಿ ವೀಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇನ್ನು ಉಪಾಧ್ಯಕ್ಷ ಸಂತೆಪೇಟೆ ಸುರೇಶ್, ಸದಸ್ಯರಾದ ಹೇಮರಾಜು, ರಂಗಣ್ಣಗೌಡ, ರಾಜಣ್ಣ, ಶಿವಣ್ಣ, ನಾಗರಾಜ್, ರಾಜು, ಮುಖಂಡರಾದ ಪ್ರಕಾಶ್, ದೀಪು, ಕುಮಾರ್, ಹನುಮಂತು ಇನ್ನಿತರರು ಹಾಜರಿದ್ದರು. ಆನಂದ್ ಸಿಂಗ್, ಅಮೋಘ ನ್ಯೂಸ್, ಕುಣಿಕಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗಲಿದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್. ವಂದನೆಗಳೊಂದಿಗೆ ಸುಚಿತ್ರ.